ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಇದ್ವಿ ಪಂಚಮಿ ತಿಥಿ ದಿನ ಸೋಮವಾರ ನಿತ್ಯ ನಕ್ಷತ್ರ ಬಂದು ಇವತ್ತು ವಿಶಾಖ ನಕ್ಷತ್ರ ಇರುತ್ತೆ ಏಳು ಗಂಟೆ ಮೂರು ನಿಮಿಷದವರೆಗೂ ಸಹ ಇರುತ್ತೆ ನಂತರ ಅನುರಾಧ ನಕ್ಷತ್ರ ಇನ್ನು ನಿತ್ಯ ನಕ್ಷತ್ರ ಆಗಿರುತ್ತೆ ಇನ್ನು ರಾಹುಕಾಲ ಮತ್ತು ಯಮ್ ಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಾಲೂ ಸಹ ಈ ದಿನ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಸಹ ಇರುತ್ತೆ ನಾ ರಾಹುಕಾಲ ಮತ್ತು ಯಮಗಂಟೆ ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ನ ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿವರೆಗಂತೂ ದೂರದ ಪ್ರಯಾಣ ಏನಾದರೂ ಇಟ್ಕೊಂಡಿರೋವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಬೆಳಗ್ಗೆ ಸೋಮವಾರ ಅಂತ ಅಂದ ಕೂಡಲೇ ಬ್ಯುಸಿ ಅಂತ ಹೇಳ್ತೀವಿ ಯಾಕಂದರೆ ಬೇಗ ಬೇಗ ಓಡಿಸ್ತಾ ಇರ್ತಾರೆ ಗಾಡಿಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಚಲಿಸಬೇಕಾಗುತ್ತೆ ಅದರಲ್ಲಿ ಡ್ರೈವಿಂಗ್ ವೃತ್ತಿಯಲ್ಲಿ ಇರುವಂಥವ್ರಿಗಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಕೆಲವು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಎದುರಿಸುವಂಥವ್ರಿಗೂ ಸಹ ಇದನ್ನ ಸ್ವಲ್ಪ ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಕಿರಿಕಿರಿ ಅನಿಸಬಹುದು ಇನ್ನು ಅದರ ಜೊತೆಗೆ ಗುತ್ತಿಗೆದಾರರಿಗಂತೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಏನಾದರೂ ಇದ್ರೂ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಒಟ್ಟಾರೆ ಈ ದಿನ ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಹನುಮಂತನ ಅಷ್ಟೋತ್ರವನ್ನು ಸಹ ಇದನ್ನ ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಋಷಭರಾಶಿವರ್ಗಂತೂ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಹಾಯವನ್ನು ದೊರೆಯುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಸಾಲದ ವಿಚಾರದಲ್ಲಿ ಆಗ್ಬೋದು ಅಥವಾ ಸ್ನೇಹಿತರಿಂದ ಹಣಕಾಸಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಅನುಕೂಲ ಉಂಟಾಗುತ್ತೆ ಇದನ್ನು ಇನ್ನು ಕೆಲವರಿಗಂತೂ ಸ್ವತ್ತು ವಿವಾದಗಳಿಗೆ ಸಂಬಂಧಪಟ್ಟಂಥ ಭಿನ್ನಾಭಿಪ್ರಾಯಗಳು ಸಹ ಇದನ್ನು ಕಂಡು ಬರುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಏನಾದರೂ ಭಾಗಗಳು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಪಾರ್ಟಿಷನ್ ವಿಚಾರದಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಗಲಿ ಅಥವಾ ಸೈಟನ್ನು ನೋಡುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿ ಇದನ್ನು ಇರಬೇಕಾಗುತ್ತೆ ಒಟ್ಟಾರೆ ಈ ದಿನ ಗಣಪತಿ ಪ್ರಾರ್ಥನೆ ಭೂವರಹ ಸ್ವಾಮಿಯ ಅಷ್ಟೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಿಥುನ ರಾಶಿಯವರಿಗಂತೂ ಈ ದಿನ ಕೌಟುಂಬಿಕ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಖರ್ಚುಗಳು ಬಹಳಷ್ಟು ಕಂಡುಬರುತ್ತೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಅಂದ್ರ ಮೇಲೆ ಒಂದು ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದರ ಜೊತೆಗೆ ಮನೆಯ ವಿಚಾರದಲ್ಲಿ ನಾವು ನೋಡೋಕಿದ್ರೆ ಒಂದು ಮನೆಯ ಸುತ್ತಮುತ್ತ ಇರುವಂತಹ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ಮನೆ ಕ್ಲೀನಿಂಗ್ ಇಂತಹದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಇದನ್ನು ಮಿಥುನ ರಾಶಿಯವರಿಗೆ ಕಂಡು ಇರುತ್ತೆ ಮತ್ತು ಅದ್ರ ಜೊತೆಗೆ ಈ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ಮನೆ ದೇವರ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಇದನ್ನು ಅಧಿಕವಾದಂತಹ ಒಂದು ತಿರುಗಾಟದಿಂದ ಕಾರ್ಯದಲ್ಲಿ ವಿಳಂಬ ನೋಡಿ ಇದೇನಾದರೂ ದೂರದ ಪ್ರಯಾಣ ಅಥವಾ ಕೆಲಸ ಕಾರ್ಯಗಳನ್ನು ಇಟ್ಕೊಂಡಿರುವಂಥವ್ರಿಗೆ ಸಹ ಅಂದ್ಕೊಂಡಿರುವ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಕೆಲಸ ಕಡಿಮೆ ಇರುತ್ತೆ ಆದಷ್ಟು ಸಹ ಸ್ವಲ್ಪ ಹನುಮಂತನ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಇದಿನ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಒಟ್ಟಾರೆ ಕೆಲಸ ಇದನ್ನು ಸ್ವಲ್ಪ ಮಟ್ಟಿಗೆ ನಿಧಾನಗತವಾಗಿ ನಡೆಯೋದ್ರಿಂದ ಇದನ್ನು ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಮಾನ್ ಚಾಲಿಸಿ ಇಳ್ಕೊಳ್ಳೋದ್ರಿಂದ ನಾವು ಸಮಸ್ಯೆಗಳು ಸಹ ದೂರ ಹೋಗಲಿಕ್ಕೆ ಸಾಧ್ಯ ಇದೆ ಇನ್ನು ಸಿಂಹರಾಜ್ವರಿಗಂತೂ ವಸ್ತುಗಳ ಖರೀದಿಗೆ ಮುಂದಾಗುವಂಥದ್ದು ಆಸಕ್ತಿ ಹೆಚ್ಚಾಗುವಂಥದ್ದು ಇರುತ್ತೆ ಯಾವುದೇ ಆಗ್ಬೋದು ಮನೆ ವಿಚಾರದಲ್ಲಿ ಫರ್ನಿಚರ್ಸ್ ಆಗಬಹುದು ಅಥವಾ ಏನಾದರೂ ಬಟ್ಟೆಗಳ ಖರೀದಿ ಆಗುವಂಥದ್ದು ಹೆಚ್ಚಿನ ಮಟ್ಟಿಗೆ ಖರೀದಿ ವಿಚಾರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಸಿಂಹರಾಜ್ ಕಂಡುಬರುತ್ತೆ ಕಂಡು ದಿನ ಇನ್ನು ಅದರ ಜೊತೆ ಕುಟುಂಬ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಸ್ವಲ್ಪ ಗಂಡ ಹೆಂಡತಿ ವಿಚಾರದಲ್ಲಿ ಆಗ್ಬೋದು ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಆಗ್ಬೋದು ಸ್ವಲ್ಪ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಾತನಾಡುವಾಗ ಅಥವಾ ಏನಾದರೂ ವ್ಯವಹಾರವನ್ನು ಇಟ್ಕೊಳ್ಳುವಂಥ ಸಂದರ್ಭ ಏನಾದರೂ ಇದ್ದರೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಒಟ್ಟಾರೆ ಕೃಷ್ಣನ ಪ್ರಾರ್ಥನೆ ಮಾಡ್ಕೋಬೋದು ಹತ್ತಿರದಲ್ಲಿ ಕೃಷ್ಣನ ದೇವಸ್ಥಾನ ಏನಾದರೂ ಇದ್ದರೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕನ್ಯಾ ರಾಶಿಯವ್ರಿಗಂತೂ ವ್ಯಾಪಾರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಗೆಲುವು ಉಂಟಾಗುವಂಥದ್ದು ಇರುತ್ತೆ ಇದನ್ನೇನೇ ಇನ್ವೆಸ್ಟ್ಮೆಂಟ್ ಮಾಡಿ ಪಂಚಮಿ ತಿಥಿ ಸೋಮವಾರ ಕಾಂಬಿನೇಷನ್ಸ್ ಇರೋದ್ರಿಂದ ಯಾವುದೇ ಕೆಲಸದಲ್ಲಿ ಸಹ ಜಯ ಆಗುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಉಂಟಾಗುತ್ತೆ ಮತ್ತು ಕುಟುಂಬದಲ್ಲಿ ಸಹ ಸಂತೋಷದ ಒಂದು ವಾತಾವರಣ ಇರುತ್ತೆ ಏನಾದರೂ ಮದುವೆ ವಿಚಾರದಲ್ಲಿ ಆಗ್ಬೋದು ಅಥವಾ ಶುಭ ಕಾರ್ಯಗಳ ವಿಚಾರದಲ್ಲಿ ಮಾತುಕತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕುಟುಂಬದಲ್ಲಿ ಬರುವಂಥ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ಮನೆ ದೇವರ ಗೋ ಮಾತೆಯ ಪೂಜೆ ಪುನಸ್ಕಾರಗಳನ್ನು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅಥವಾ ಮನೆ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿಯವರಿಗಂತೂ ಖರ್ಚುಗಳ ಬಗ್ಗೆ ಹೆಚ್ಚಿನ ಹಿಡಿತ ಇರಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ವಿನಾಕಾರಣ ಯಾವುದಾದ್ರೂ ಬೇಡವಾದಂಥ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದು ಈ ದಿನ ಇರುತ್ತೆ ಇನ್ನು ಅದ್ರ ಜೊತೆಗೆ ಕುಟುಂಬದಲ್ಲಿ ಸಹ ಚಿಕ್ಕಪಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಕೆಲವೊಂದು ವ್ಯಾಪಾರಿಗಳು ಅದರಲ್ಲಿ ಪ್ರಮುಖವಾಗಿ ದಿನಸಿ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಕೌಟುಂಬಿಕ ವಿಚಾರದಲ್ಲಿ ಕಲಹಗಳು ಭಿನ್ನಾಭಿಪ್ರಾಯಗಳು ಉಂಟಾಗೋದ್ರಿಂದ ಆದಷ್ಟು ರಾಮನ ಪ್ರಾರ್ಥನೆ ರಾಮನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ವೃಶ್ಚಿಕ ರಾಶಿಗಂತೂ ಈ ದಿನ ನಿಮ್ಮ ವ್ಯವಹಾರದಲ್ಲಿ ಈ ಒಂದು ಸ್ನೇಹಿತರ ನೆರವು ದೊರೆಯುವಂಥ ಸಾಧ್ಯತೆ ಈ ದಿನ ಇರುತ್ತೆ ಏನೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿ ಸಹ ಈ ದಿನ ಸಹಾಯವನ್ನು ಮಾಡುವಂಥ ಸಾಧ್ಯತೆ ಈ ದಿನ ಸ್ನೇಹಿತರಿಂದ ಇರುತ್ತೆ ಇನ್ನು ಅದ್ರ ಜೊತೆಗೆ ಈ ದಿನ ಪರಸ್ಪರ ವಿವಾದಗಳು ಅಂತ್ಯಗೊಳ್ಳುವಂಥದ್ದು ಇರುತ್ತೆ ಏನಾದರೂ ಕೆಲಸದಲ್ಲಿ ಆಗ್ಬೋದು ಅಥವಾ ವ್ಯವಹಾರದಲ್ಲಿ ಆಗ್ಬೋದು ಏನಾದರೂ ಕಿರಿಕಿರಿ ಸಮಸ್ಯೆಗಳೇನಾದರೂ ಉಂಟಾಗಿದ್ರೂ ಈ ದಿನ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಸಾಧ್ಯವಾದಷ್ಟು ದುರ್ಗಾದೇವಿಯ ಪ್ರಾರ್ಥನೆ ಆಗಬಹುದು ಅಥವಾ ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನುರಾಶಿಯಂತೂ ಕೆಲವೊಂದು ವ್ಯಾಪಾರಿಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಲೋಹದ ವ್ಯಾಪಾರಿಗಳಿಗೆ ಮತ್ತು ಉತ್ತಮವಾದಂಥ ಧನಲಾಭ ಉಂಟಾಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಇನ್ನು ವಸ್ತುಗಳ ವಿಚಾರ ಖರೀದಿ ಮಾಡಲಿಕ್ಕೂ ನೀವು ಮುಂದಾಗುವಂಥದ್ದು ಆಸಕ್ತಿ ಉಂಟಾಗುತ್ತೆ ಏನಾದರೂ ಬಟ್ಟೆಗಳಾಗ್ಬೋದು ಅಥವಾ ಉಡುವೆಗಳ ಯಾವುದೇ ಒಂದು ಖರೀದಿ ಮಾಡಲಿಕ್ಕೆ ಈ ದಿನ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಈ ಕಂಡುಬರುತ್ತೆ ಕಂಡು ಬರುತ್ತೆ ಜೊತೆಗೆ ಆರೋಗ್ಯದನ್ನು ಸಹ ಅತ್ಯುತ್ತಮವಾಗಿ ಇರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥವ್ರಿಗೂ ಸಹ ಆರೋಗ್ಯ ಕ್ಷೇತ್ರಕ್ಕೆ ಕಂಡು ಬರುವಂಥದ್ದು ಇರುತ್ತೆ ಒಟ್ಟಾರೆ ಈ ದಿನ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಈಶ್ವರನ ಪೂಜೆ ಪುನಸ್ಕಾರಗಳು ಅಥವಾ ದೇವಸ್ಥಾನ ಏನಾದರೂ ಸಮೀಪ ಇದ್ರೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಮಕರ ರಾಶಿಯವರಿಗಂತೂ ಕೆಲವೊಂದು ಕ್ರೀಡಾ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಅಥವಾ ಕ್ರೀಡಾ ಅಥವಾ ಕ್ರೀಡಾಪಟುಗಳಿಗಾಗ್ಬೋದು ಮತ್ತು ಅದ್ರ ಜೊತೆ ಕಲಾವಿದರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುವಂಥದ್ದು ಇರುತ್ತೆ ಮತ್ತು ಕೆಲವರಿಗಂತೂ ಇದನ್ನು ಬಂಧು ಮಿತ್ರಗಳಿಂದ ಉತ್ತಮವಾದಂಥ ವಾತ್ಸಲ್ಯ ಕಂಡು ಬರುವಂಥದ್ದು ಇದನ್ನು ಇರುತ್ತೆ ಒಟ್ಟಾರೆ ಈ ದಿನ ದೇವಿಯ ಪ್ರಾರ್ಥನೆ ಮಾಡ್ಕೋಬಹುದು ಇದನ್ನು ಗಂಗಾದೇವಿ ಪೂಜೆ ಪುನಸ್ಕಾರಗಳನ್ನು ಆಗಲಿ ಅಥವಾ ಗೌರಿ ಪೂಜೆಯ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕುಂಭರೇಶ್ವರಿಗಂತೂ ಕೆಲವೊಂದು ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗಂತೂ ಇದನ್ನು ಸಭೆ ಸಮಾರಂಭಗಳಿಗೆ ಪಾಲ್ಗೊಳ್ಳುವಂಥದ್ದು ಮತ್ತು ಅವರಿಗೆ ಅಭಿವೃದ್ಧಿಯನ್ನು ಹೆಚ್ಚಿನ ಮಟ್ಟಿಗೆ ಇರುತ್ತೆ ಮತ್ತು ಒಳ್ಳೆಯ ಅವಕಾಶಗಳು ಸಹ ಲಭ್ಯ ಆಗುವಂಥ ಸಾಧ್ಯತೆಗಳು ಇದನ್ನು ಕಂಡುಬರುವಂಥ ವಿಚಾರ ಆಗಿರುತ್ತೆ ಮತ್ತು ಕೆಲವರಿಗಂತೂ ಕೆಲವೊಂದು ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಸಹ ಎದುರಿಸುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಈ ದಿನ ಒಳ್ಳೆಯ ಒಂದು ಫಲಿತಾಂಶವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಹಾಗಾಗಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದಂತೆ ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಮಂತ್ರವನ್ನು ಗಮ್ ಗಣಪತಿ ಏನು ಮಹಾ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಮೀನರಾಶಿವರಿಗಂತೂ ಇದನ್ನು ಶ್ರಮದಿಂದ ಕಾರ್ಯವನ್ನು ನಿರ್ವಹಿಸ್ತೀರಾ ಮತ್ತು ಅದರಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ಕೊಂಡಿರೋ ರೀತಿಯಲ್ಲಿ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಥವಾ ಯಾವುದೋ ಸಲೀಸಾಗ ಆಗ್ಬಿಡುತ್ತೆ ಕೆಲಸ ಅಂತ ಅಂದ್ಕೊಳ್ತೀರಾ ಅದು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಆದರೂ ಸಹ ಅದರಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅದು ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಆಗ್ಬೋದು ಯಾವುದೇ ಕೆಲಸದಲ್ಲಿ ಸಹ ಅನುಕೂಲ ಕಂಡುಬರುತ್ತೆ ಇದನ್ನು ಇನ್ನು ಅದರ ಜೊತೆಗೆ ಸಣ್ಣಪುಟ್ಟ ವ್ಯಾಪಾರಿಗಳಿಗೂ ಸಹ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಗಳಿಗೆ ಅದು ಪ್ರಮುಖವಾಗಿ ಸ್ವಲ್ಪ ಕೊರತೆ ಆಗುವಂಥದ್ದಿರು ಹಣಕಾಸಿನ ವಿಚಾರದಲ್ಲಿ ಒಟ್ಟಾರೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಇಲ್ಲ ಹನ್ನೆರಡು ರಾಷ್ಟ್ರೀಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಈ ದಿನ ಸೋಮವಾರ ಅದರಲ್ಲಿ ಸಹ ಪಂಚಮಿ ತಿಥಿ ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಹರೇ ಶ್ರೀನಿವಾಸ